ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಮಾತನಾಡಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ಬಗ್ಗೆ ಅಪ್ಡೇಟ್ಸ್ ಇನ್ನಿಷ್ಟು ನಿಖರವಾದ ಅಪ್ಡೇಟ್ಸು ನಾನು ನಿಮ್ಮ ಮುಂದೆ ಇಡ್ತೀನಿ ಈಗಾಗಲೇ ಮೊನ್ನೆ ಒಂದು ಎರಡು ಮೂರು ವೀಡಿಯೋಸು ನಾನು ಕೊರೋನಾ ವೈರಸ್ ಮೇಲೆ ಮಾಡಿದ್ದೀನಿ ಅದರಲ್ಲಿ ದೇವಿ ಶೆಟ್ಟಿ ಸರ್ದೊಂದು ಕನ್ವರ್ಸೇಷನ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದರಲ್ಲಿ ಅದು ವೀಡಿಯೋ ಏನಿದೆ ಒಂದು ಸ್ವಲ್ಪ ಓಲ್ಡ್ ಇದೆ ಅದರಲ್ಲಿಯೂ ಕೂಡ ಸಾಕಷ್ಟು ಅಲ್ಲಿ ಗ್ಯಾದರ್ಡ್ ಇದೆ ಬಟ್ ಇನ್ನಿಷ್ಟು ಅಂದರೆ ಇನ್ನು ಮತ್ತೆ ಹತ್ತು ದಿನಗಳಲ್ಲಿ ನಮ್ಮ ಹತ್ರ ಕೆಲವೊಂದು ನಿಖರವಾದ ಮಾಹಿತಿಗಳು ನಿಖರವಾದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಕಲೆಕ್ಷನ್ ಆಗಿವೆ ಡಾಟಾ ಸಿಕ್ಕಿವೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಓಕೆ ಫಸ್ಟ್ ಪಾಯಿಂಟ್ ಈಗ ಆಲ್ರೆಡಿ ದೇಶದಲ್ಲಿ ಕೇವಲ ಎರಡೇ ದಿನದಲ್ಲಿ ನಮ್ಮ ಪಾಸಿಟಿವ್ ಕೇಸಸ್ಸು ನಂಬರ್ ಡಬಲ್ಡ್ ಆಗಿದೆ ಪ್ರತಿ ಗಂಟೆ ಪ್ರತಿ ನಿಮಿಷ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ ಟಿ ವಿಯಲ್ಲಿ ಮೀಡಿಯಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಎಲ್ಲರೂ ಕೂಡ ಭಯಭೀತಿ ಆಗುವಂಥ ಸಾಧ್ಯತೆ ತುಂಬ ಇರ್ತದೆ ಓಕೆ ಖಂಡಿತವಾಗೂ ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ನಾವು ಕೂಡ ಈ ಸದ್ಯಕ್ಕೆ ಗಾಬರಿಯಲ್ಲೇ ಇದ್ದೀವಿ ಓಕೆ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ನಾವು ಫ್ರಂಟ್ ಲೈನರ್ಸಲ್ಲಿ ಬರ್ತೀವಿ ನೋಡಿರಿ ಇಲ್ಲಿ ಮಾರ್ಕ್ ತೋರಿಸ್ತಾ ಇದೆ ನಿಮಗೆ ಹೇಗೆ ಮಾರ್ಕ್ ಮಾಸ್ಕ್ ಹಾಕಿ ಹಾಕಿ ಮಾರ್ಕ್ ಬಿದ್ದು ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿದೆ ನಮ್ಮ ಹತ್ರ ಮಾಸ್ಕ್ ಬಿಟ್ಟು ಬಿಟ್ಟರೆ ಬೇರೆ ಯಾವುದೇ ಥರದ್ದು ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಇಲ್ಲ ಗ್ಲೌಸು ಕೂಡ ಇಲ್ಲ ಏನು ಗೌನ್ ಅಂತ ಬರುತ್ತೆ ಅದು ಕೂಡ ಇಲ್ಲ ಕೇವಲ ಮಾಸ್ಕ್ ಅಂದುಬಿಟ್ರೆ ಏನೂ ಇಲ್ಲ ಆದರೂ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಕಸ್ಮಾತ್ ಅದು ಸ್ಪ್ರೆಡ್ ಆಗಿದ್ದೆ ಅದರಲ್ಲಿ ಫಸ್ಟು ಡಾಕ್ಟರ್ಸಿಗೆ ಅಂದರೆ ಫಸ್ಟ್ ಲೈನರ್ಸ್ ಏನಂತಾರೆ ಫಸ್ಟ್ ಲೈನರ್ಸ್ ಆಫ್ ಕೋವಿಡ್ ಫೈಟರ್ಸ್ ಅಂದರೆ ಸಿಸ್ಟರು ನರ್ಸು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸ್ವೀಪರ್ಸು ಆಮೇಲೆ ವೈದ್ಯರು ಇವರಿಗೇನಿದೆ ಫಸ್ಟ್ ಸ್ಪ್ರೆಡ್ ಆಗುತ್ತೆ ಆಮೇಲೆ ಅವರಿಂದ ಅವರ ಮನೆಯವರಿಗೆ ಆಮೇಲೆ ಅಲ್ಲಿಂದ ಅವರ ಹತ್ರ ಬರುವಂಥ ಯಾವುದೇ ಪೇಷಂಟ್ಗೂ ಕೂಡ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರ್ತದೆ ಈ ನಮ್ಮಂಥ ತಾಲೂಕಾ ಲೆವೆಲ್ಸಲ್ಲಿಯೇ ಇಷ್ಟೊಂದು ಹಾಕಿಬಿಟ್ಟು ಮಾಸ್ಕ್ ಎಲ್ಲ ಮಾರ್ಕ್ ಬಿದ್ದು ಇಷ್ಟೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಏನು ರಿಯಲಿ ಫೈಟ್ ಮಾಡ್ತಾ ಇರುವಂಥ ನಮ್ಮ ಸರ್ಕಾರಿ ಡಾಕ್ಟರ್ಸ್ ಏನಿದ್ದಾರೆ ಅವರು ತುಂಬ ಗ್ರೇಟ್ ಕೂಡ ಅವರಿಗೆ ನಾವು ಯಾವಾಗಲೂ ಕೂಡ ಮರ್ಯಾದೆ ಕೊಡಬೇಕು ಯಾವ ರೀತಿ ಇವತ್ತು ದೇಶದಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆಗಿದೆ ಕೆಲವರಿಗೆ ಅವರಿಗೆ ಹೊಡಿತಾ ಇದ್ದಾರೆ ಬೈತಾಯಿದ್ದಾರೆ ಮೈ ಮೇಲೆ ಉಗುಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ತುಂಬ ಖಂಡನೀಯವಾದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರ ಅವೆಲ್ಲವೂ ಕೂಡ ಸ್ಟಾಪ್ ಆಗಬೇಕು ಯಾಕಂದರೆ ಅವರು ಯಾರು ಕೂಡ ನಿಮ್ಮನ್ನು ಜೀವ ನಿಮ್ಮ ಜೀವ ತೆಗೆಯಲು ಯಾರೂ ಕೂಡ ಪ್ರಯತ್ನ ಇಲ್ಲ ನಿಮ್ಮ ಜೀವವನ್ನು ಉಳಿಸುವಂತಹ ಕಾರ್ಯದಲ್ಲಿ ಆಗ್ತಾಯಿದೆ ಓಕೆ ಇದೆಲ್ಲರೂ ಕೂಡ ನೆನ್ಪಿಟ್ಕೋಬೇಕು ಈಗಷ್ಟೇ ಅಲ್ಲ ಮುಂದೆ ಆದರೂ ಕೂಡ ಮುಂದೆ ಈ ಪ್ಯಾಂಡಮಿಕ್ಸು ಎಪಿಡೆಮಿಕ್ಸು ಎಂಡೆಮಿಕ್ಸ್ ಯಾವುದು ಕೂಡ ಇಲ್ಲಿಗೆ ಮುಗಿಯೋದಿಲ್ಲ ಮುಂದೇ ಬರ್ತದೆ ಮುಂದೆಯೂ ಕೂಡ ಡಾಕ್ಟರ್ಸ್ ಹೆಲ್ಪ್ಸು ನಿಮಗೆ ಬೇಕೇ ಆಗುತ್ತೆ ಓಕೆ ಸೊ ಹೀಗಾಗಿ ಮುಂದೆಯೂ ಕೂಡ ಸಮಾಜದಲ್ಲಿ ಕೆಲವು ವರ್ಗದ ಜನರಿಗೆ ಕೆಲವು ಸಹಾಯ ಮಾಡ್ತಾ ಇರುವಂಥ ಜನರಿಗೆ ಯಾವಾಗಲೂ ಕೂಡ ಒಳ್ಳೆ ಸ್ಟೇಟಸ್ಸು ರೆಸ್ಪೆಕ್ಟು ಕೊಡಲೇಬೇಕು ಓಕೆ ಇನ್ನು ಕೋವಿಡ್ ನೈನ್ಟೀನ್ ಬಗ್ಗೆ ಇನ್ನಿಷ್ಟು ಅಪ್ಡೇಟ್ಸ್ ಬಗ್ಗೆ ನಾನು ಹೇಳಿದರೆ ಮೊದಲನೇದಾಗಿ ಅಕ್ಯುರೇಟ್ ಸೈನ್ಸ್ ಸೈನ್ಸ್ ಸಿಂಪ್ಟಮ್ಸ್ ಯಾರ್ಯಾರು ಭಯಗೊಳ್ಳಬೇಕು ಓಕೆ ನಿಮಗೆ ಅಕಸ್ಮಾತ್ ಕೇವಲ ಜ್ವರ ಬಂತು ಕೇವಲ ನೆಗಡಿ ಬಂತು ಕೇವಲ ಕೆಮ್ಮು ಬಂತು ಕೇವಲ ದಮ್ ಬಂತು ಕೇವಲ ಚಳಿ ಬಂತು ಕೇವಲ ತಲೆನೋವು ಬಂತು ಅಂದರೆ ಖಂಡಿತವಾಗೂ ಅದು ಕೊರೊನೇ ಕೊರೋನಾನೇ ಅಂತ ಅಲ್ಲ ಓಕೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟು ನಿಖರವಾದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಯಾವಾಗ ನೀವು ಕೊರೋನಾನೇ ಅಥವಾ ಸಂಶಯ ವ್ಯಕ್ತಪಡಿಸಬೇಕು ಅಂದರೆ ಪಾಯಿಂಟ್ ನಂಬರ್ ಒನ್ ಮೊಟ್ಟ ಮೊದಲನೇ ಕಾರಣ ಲಕ್ಷಣ ನೀವು ಇತ್ತೀಚೆಗೆ ಯಾವುದಾದ್ರೂ ಫಾರಿನ್ ಕಂಟ್ರೀಸ್ಗೆ ಭೇಟಿ ಕೊಟ್ಟಿದ್ದರೆ ಅಥವಾ ಫಾರೆನ್ ಕಂಟ್ರೀಸ್ ಇಂದ ಭೇಟಿ ಕೊಟ್ಟಿರುವಂತಹ ಜನರ ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಸಂಪರ್ಕದಲ್ಲಿ ಬಂದಿದ್ದೆ ಆದಲ್ಲಿ ಇದು ಪ್ರಥಮ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಓಕೆ ಎಲ್ಲೋ ನೀವು ಹಳ್ಳಿಯಲ್ಲಿದ್ದೀರಾ ಎಲ್ಲೂ ಕೂಡ ಹೊರಗಡೆನೇ ಹೋಗಿಲ್ಲ ಮನೆ ಬಿಟ್ಟು ಅಂದರೆ ಸಾಧ್ಯ ಇಲ್ಲ ಅದು ನಿಮಗೆ ಬರೋದಿಲ್ಲ ಓಕೆ ಫಸ್ಟ್ ಪಾಯಿಂಟ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಫಾರೆನ್ ರಿಟರ್ನ್ ಕಮಿಂಗ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ಅ ಫಾರೆನ್ ರಿಟರ್ನ್ ಆರ್ ಫಾರೆನ್ ಪರ್ಸನ್ ಓಕೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಹೈ ಗ್ರೇಡ್ ಫೀವರ್ ಹೈ ಗ್ರೇಡ್ ಫೀವರ್ ಅಂದರೆ ಎಪ್ಪತ್ತೆರಡು ಗಂಟೆಗಳ ಕಾಲ ಯಾವ ಮೆಡಿಸಿನ್ ತೊಗೊಂಡ್ರೂ ಕೂಡ ಫೀವರ್ನ ಟೆಂಪ್ರೇಚರು ಕಡಿಮೆ ಆಗೋದಿಲ್ಲ ಅದಕ್ಕೆ ಹೈ ಗ್ರೇಡ್ ಫೀವರ್ ಅಂತೀವಿ ಯಾಕಂದರೆ ವೈರಸ್ಸಿಂದ ಬರುವಂಥ ಯಾವುದೇ ಫೀವರು ಒಂದು ಆ್ಯಂಟಿಬಯೋಟಿಕ್ ಕೊಡೋದರಿಂದ ಪ್ಯಾರಾಸಿಟಮಲ್ ಕೊಡೋದ್ರಿಂದ ಸಡನ್ಲಿ ಡೌನ್ ಆಗೋದಿಲ್ಲ ಓಕೆ ನಿಮಗೇನಾದರೂ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇತ್ತು ಅಥವಾ ಏರಿಳಿತಾ ಇತ್ತು ಅಥವಾ ಮಾತ್ರೆ ತೊಗೊಂಡಾಗ ಕಡಿಮೆ ಆಗ್ತಾಯಿತ್ತು ಜ್ವರ ಅಂದರೆ ಖಂಡಿತವಾಗೋದು ಕೊರೋನಾ ಅಲ್ಲ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ಕೆಮ್ಮು ಕೆಮ್ಮು ವಿತ್ ಪ್ರೊಡಕ್ಟಿವ್ ಕಫ್ ಕೆಮ್ಮಿದಾಗ ಕಫ ಬರ್ತಿತ್ತು ಎದೆಯಲ್ಲಿ ಗುರ್ ಗುರು ಗುಡ್ರ್ ಗೊಡ್ರ್ ಗೊಡ್ರಂಥ ಸೌಂಡ್ ಬರ್ತಾ ಇತ್ತು ಅಂದರೆ ಅದು ಖಂಡಿತವಾಗೂ ಕೊರೋನಾ ಅಲ್ಲ ಕೊರೋನಾದಲ್ಲಿ ಫಸ್ಟ್ ಸೆಕೆಂಡ್ ಪಾಯಿಂಟ್ ಇರಬೇಕು ಥರ್ಡ್ ಪಾಯಿಂಟು ಸಂಪೂರ್ಣವಾಗಿ ಡ್ರೈ ಕಫ್ ಇರಬೇಕು ಒಣ 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 ಪೂರ್ತಿ ಒಣ ಕಂಪ್ಲೀಟ್ ಡ್ರೈ ಕಫು ಸ್ಪೆಷಲಿ ಎದೆ ಭಾಗ ಚೆಸ್ಟ್ ರೀಸನಲ್ಲಿ ಒಂಥ ರೀತಿಯಾದ ಡ್ರೈನೆಸ್ ಸೌಂಡ್ ಆಗಿಬಿಟ್ಟು ಅದು ಆಚೆ ಬರ್ತದೆ ಅದಕ್ಕೆ ಒಣ ಕೆಮ್ಮು ಬರುತ್ತೆ ಓಕೆ ಅಂತಾರೆ ನೆಗಡಿ ಇದ್ದರೆ ಕೊರೋನಾದಲ್ಲಿ ಯೂಶುವಲಿ ನೆಗಡಿ ಇರೋದಿಲ್ಲ ಅಂದರೆ ರನ್ನಿಂಗ್ ನೋಸು ಇರೋದಿಲ್ಲ ಅಂತ ಕೆಲವು ರಿಸರ್ಚ್ಗಳು ಹೇಳಿದೆ ಓಕೆ ಆಮೇಲೆ ಇದಿಷ್ಟೇನಿದೆ ಮೂರ್ನಾಲ್ಕು ಸಿಮ್ಟಮ್ಸು ಮೇನ್ ಇಷ್ಟಿದ್ದರೆ ನಿಮಗೆ ಖಂಡಿತವಾಗೂ ಹತ್ತಿರ ಇರುವಂಥ ಯಾವುದೇ ಒಂದು ಐಸೋಲೇಷನ್ ವಾರ್ಡ್ ಅಥವಾ ಕೋವಿಡ್ ನೈನ್ಟೀನ್ ಏನು ಸೆಕ್ಷನ್ ಮಾಡಿದರೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ಅಂಡರ್ದಲ್ಲಿ ನೀವು ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಸಾಧ್ಯ ಆಯಿತು ಅಕಸ್ಮಾತ್ ಅಲ್ಲಿರುವಂಥ ಡಾಕ್ಟರ್ಸಿಗೆ ಸಂಶಯ ವ್ಯಕ್ತ ಆಯಿತು ಅಂದರೆ ಅವರು ನಿಮಗೆ ಕೊರೋನಾಗ ಟೆಸ್ಟ್ ಮಾಡ್ತಾರೆ ಎಲ್ಲಿದ್ರೆ ಮಾಡೋದಿಲ್ಲ ಓಕೆ ಇಷ್ಟು ಮಾಡ್ಕೊಳ್ಳಿ ಆಮೇಲೆ ಯಾವತ್ತೇ ಕೂಡ ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ ಆಚೆ ತಿರುಗಾಡ್ಲಿಕ್ಕೆ ಹೋಗಬೇಡಿ ಹೊಸ ರಿಪೋರ್ಟ್ ಪ್ರಕಾರ ಕೇವಲ ಇನ್ಫೆಕ್ಟೆಡ್ ಪರ್ಸನ್ ಕೆಮ್ಮಿದಾಗ ಇನ್ಫೆಕ್ಟೆಡ್ ಪರ್ಸನ್ ಸೀನಿದಾಗ ಬರೋದಿಲ್ಲ ಅದು ಆ ಮನುಷ್ಯ ಏನಿದೆ ಇನ್ಫೆಕ್ಟೆಡ್ ಪರ್ಸನ್ಸ್ ಜೊತೆ ಮಾತನಾಡಿದರೂ ಬರುತ್ತೆ ಇನ್ಫೆಕ್ಟೆಡ್ ಪರ್ಸನ್ಸನ್ನು ಅವನು ತೊಗೊಂಡು ಬಿಟ್ಟಿರುವಂಥ ಉಸಿರಾಟ ನಾವು ತೊಗೊಂಡ್ರು ಕೂಡ ಬರುತ್ತೆ ಅಂತ ಹೊಸದಾಗಿ ರಿಪೋರ್ಟ್ ಆಗಿದೆ ಇದು ಸಿ ಎನ್ ಎನ್ನಲ್ಲಿ ನಿನ್ನೆ ಅಪ್ಡೇಟ್ ಆಗಿದೆ ಇದು ನಿಖರವಾದ ಮಾಹಿತಿ ಆಮೇಲೆ ಯಾವುದೇ ಕಾರಣಕ್ಕೂ ಅಕಸ್ಮಾತ್ ನಿಮಗೆ ಕೊರೋನಾ ಪಾಸಿಟಿವ್ ಬಂತಾದರೂ ಕೂಡ ಯಾವುದೇ ಕಾರಣಕ್ಕೂ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಯಾರ್ದು ಏಜ್ ಚಿಕ್ಕದಿದೆ ಯಾರಿಗೆ ಅಂಡರ್ಲೈನ್ ಸಮಸ್ಯೆಗಳು ಇಲ್ಲ ಯಾರ್ದು ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇರೇ ಇದೆ ಅವರಲ್ಲಿ ಯಾವುದೇ ರೀತಿಯಾದ ಲಕ್ಷಣಗಳು ಇದು ತೋರಿಸೋದಿಲ್ಲ ಯಾರಿಗೆ ತುಂಬ ಏಜ್ ಆಗಿದೆ ಹಾರ್ಟ್ ಸಮಸ್ಯೆ ಕಿಡ್ನಿ ಸಮಸ್ಯೆ ಇಮ್ಯುನಿಟಿ ಕಮ್ಮಿ ಇದೆ ಇದೆಲ್ಲ ಬೇರೆ ಬೇರೆ ರೀತಿಯಾದ ಒಂದು ಮಾರಣ ಮಾರಣಾಂತಿಕ ಸಮಸ್ಯೆಗಳು ಅಂಡರ್ಲೈ ಇದ್ದಾಗ ಅಂಥವರಲ್ಲಿ ಈ ಸಮಸ್ಯೆಗಳು ಉದ್ಭವ ಆಗಿಬಿಟ್ಟು ಸೀರಿಯಸ್ನೆಸ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಓಕೆ ಆಮೇಲೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ದೂರ ಇಡಬೇಕು ಇಂಥ ಇದರಿಂದ ಇನ್ನೂ ಹತ್ತರಿಂದ ಹದಿನೈದು ದಿನ ನಮಗೆ ಭಾರತಕ್ಕೆ ತುಂಬ ಕ್ರಿಟಿಕಲ್ ಇರೋದರಿಂದ ಯಾವುದೇ ಕಾರಣಕ್ಕೂ ಜೋಕಾಗಿ ತೆಗೆದುಕೊಳ್ಬಾರ್ದು ಗಾಬರಿ ಬೇಡ ಆದರೆ ಜೋಕಾಗಿ ತೆಗೆದುಕೊಳ್ಳೋದು ಬೇಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕು ಹೈಜೀನ್ ಮೇಂಟೈನ್ ಮಾಡಲೇಬೇಕು ಪ್ರತಿ ಏನಾದರೂ ತಿನ್ನುವಾಗ ಕುಡಿಯುವಾಗ ಕೈ ತೊಳ್ಕೊಳ್ಳೇಬೇಕು ಎಲ್ಲವೂ ಕೂಡ ಪಾಲನೆ ಮಾಡಲೇಬೇಕು ಓಕೆ ಇದೆಷ್ಟಿದೆ ಕೋವಿಡ್ ನೈಂಟೀನ್ ಬಗ್ಗೆ ಹೊಸ ಅಪ್ಡೇಟ್ಸು ನಾನು ನಿಮಗೆ ನೀಡಿದ್ದೀನಿ ಓಕೆ ನೆಕ್ಸ್ಟ್ ಏನಿದೆ ಬೇರೆ ಬೇರೆ ರೀತಿಯಾದ ನಿಮಗೆ ಆಯುರ್ವೇದಿಕ್ ಆಗಿ ಅಂದರೆ ನಿಮಗೆ ಬಂದಿದೆ ಆಲ್ರೆಡಿ ಅಂದರೆ ಈಗ ಇನ್ನೊಂದು ನಿನ್ನೆ ಒಂದು ಹೊಸ ಒಂದು ರಿಪೋರ್ಟ್ ನೋಡಿದೆ ನಾನು ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಇಂಗ್ಲೆಂಡ್ ಯು ಕೆ ರಾಜ ಯುನೈಟೆಡ್ ಕಿಂಗ್ಡಮ್ದು ಏನು ಪ್ರಿನ್ಸಸ್ ಇದ್ದಾನೆ ಪ್ರಿನ್ಸ್ ಚಾರ್ಲ್ಸ್ ಏನಿದ್ದಾನೆ ಅವರಿಗೆ ಕೆಲವು ದಿನಗಳ ಹಿಂದೆ ಕೊರೋನಾ ಪಾಸಿಟಿವ್ ಬಂದಿತ್ತು ಅವರು ಏನೋ ಆಯುರ್ವೇದಿಕ್ ಮೆಡಿಸಿನ್ ಮುಖಾಂತರವೇ ಗುಣಪಡಿಸಿದ್ದಾರೆ ಅಂತ ನಾನು ನ್ಯೂಸಲ್ಲಿ ಓದಿದ್ದೀನಿ ಬಟ್ ಎಷ್ಟು ನಿಜವು ಯಾಕಂದರೆ ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ವತಃ ಆಯುಷ್ ಮಿನಿಸ್ಟ್ರ್ ಏನಿದೆ ಶ್ರೀಪಾದ್ ನಾಯಕ್ ಏನಿದೆ ಅವರೇ ಮೆಸೇಜ್ ಮಾಡಿರೋದ್ರಿಂದ ಅದರ ಮೇಲೆ ಪುಷ್ಟಿ ಕೊಡ್ತಾಯಿದ್ದೀನಿ ಅಷ್ಟೇ ಬಟ್ ಎಷ್ಟು ನಿಜ ಏನು ಮಾಡಿದರು ಏನು ಯೂಸ್ ಮಾಡಿದರು ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ನಮ್ಮಲ್ಲಿ ಇಲ್ಲ ಓಕೆ ಸೊ ಒಟ್ಟಾರೆ ಹೇಳಬೇಕಂದ್ರೆ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಬೇರೆ ದೇಶಗಳನ್ನು ಕಾಂಪೇರ್ ಮಾಡಿದರೆ ಇಂಡಿಯಾ ತುಂಬ ಸೇಫಿದೆ ನಾವು ನಂಬರ್ ನೋಡಿಬಿಟ್ಟು ಪ್ರತಿ ಸಾರಿ ಸೆನ್ಸೇಷನಲ್ ನ್ಯೂಸ್ ನೋಡಿಬಿಟ್ಟು ಗಾಬರಿ ಆಗ್ತಾಯಿದ್ದೀವಿ ಅಷ್ಟೇ ಈ ಸದ್ಯಕ್ಕೆ ಇನ್ನೂ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಕೇವಲ ಕೇರ್ ಟೇಕ್ ಕೇರ್ ತೊಗೊಳ್ಳೋದು ಮಾತ್ರ ಅವಶ್ಯಕತೆ ಇದೆ ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದೂ ದೈಹಿಕ ಮಾನಸಿಕ ಆರೋಗ್ಯ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸ್ ಏನಾದರೂ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ಟೇ ಹೆಲ್ದಿ